ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳ್ಕೊಡೋಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ನೀವು ಆನ್ಲೈನ್ ಮುಖಾಂತರ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಯಾವುದ್ಯಾವುದು ಮಾಹಿತಿಗಳನ್ನ ನೀವು ಆನ್ಲೈನ್ ಮುಖಾಂತರ ಅಂದರೆ ಮನೆಯಲ್ಲೇ ಕುಂತ್ಕೊಂಡು ನೀವು ಆನ್ಲೈನ್ ಮುಖಾಂತರ ಏನೆಲ್ಲ ಚೇಂಜಸ್ನ ನಾವು ಮಾಡ್ಬೋದು ಮತ್ತು ಏನೆಲ್ಲ ಚೇಂಜಸ್ನ ನಾವು ಮಾಡೋಕ್ಕೆ ಆನ್ಲೈನ್ ಮುಖಾಂತರ ಆಗೋದಿಲ್ಲ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ, ನನ್ನ ಒಂದು ವಿಡಿಯೋ ನೋಡಿದಂಥ ಒಂದು ನನ್ನ ಒಂದು ಸಬ್ಸ್ಕ್ರೈಬರ್ಸು ಕೆಳಗಡೆ ಕಮೆಂಟ್ ಮಾಡಿಸಿದ್ರು, ನನ್ನ ಒಂದು ಫೋಟೋ ಒಂದು ಆಧಾರ್ ಕಾರ್ಡ್ನಲ್ಲಿ ಸರಿ ಬಂದಿಲ್ಲ, ನಾನು ಚೇಂಜ್ ಮಾಡಬೇಕಂತ ಕೇಳ್ತಾ ಇದ್ರು, ಮತ್ತು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕು ನಾನು, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದಾವೆ ಹೆಸರಿನಲ್ಲಿ, ನಾನು ಅದನ್ನು ಚೇಂಜ್ ಮಾಡಬೇಕಂತ ಕೇಳ್ತಾ ಇದ್ರು. ಆ ಒಂದು ಎಲ್ಲ ಒಂದು ಪ್ರಶ್ನೆಗಳಿಗೆ ನನ್ನ ಒಂದು ಕಮೆಂಟ್ನಲ್ಲಿ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರುವಂಥ ಎಲ್ಲ ನನ್ನ ಒಂದು ಸಬ್ಸ್ಕ್ರೈಬ್ಗಳಿಗೆ ಈ ವಿಡಿಯೋ ಮುಖಾಂತರ ನಾವು ಆನ್ಲೈನ್ನಲ್ಲಿ ಏನೆಲ್ಲ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವ ಮಾಹಿತಿಗಳನ್ನು ಆನ್ಲೈನ್ ಮುಖಾಂತರ ಮನೆಯಲ್ಲೇ ಕುಂತ್ಕೊಂಡು ಯಾವುದನ್ನು ಚೇಂಜಸ್ನ ಮಾಡ್ಬೋದು, ಯಾವುದನ್ನು ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲೈವ್ ಆಗಿ ನಾವು ನೋಡೋಣ ಆ ವೆಬ್ಸೈಟ್ಗೆ ಹೋಗಿ, ಆಧಾರ್ ಕಾರ್ಡ್ ವೆಬ್ಸೈಟ್ಗೆ ಹೋಗಿ ನಾವು ನೋಡೋಣ. ಹಾಗಾದರೆ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂತಂದರೆ, ನೀವು ಕೂಡ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಒಂದು ಆಧಾರ್ ಕಾರ್ಡ್ ವೆಬ್ಸೈಟ್ ಆಫೀಸಲ್ ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಆಧಾರ್ ಕಾರ್ಡ್ ವೆಬ್ಸೈಟ್ ನಿಮಗೆ ಈಗಾಗಲೇ ಗೊತ್ತಿದೆ, UIDAI.government.in ಅಂತ ಟೈಪ್ ಮಾಡಿ ನೀವು ಇದನ್ನ ಸರ್ಚ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸರ್ಚ್ ಕೊಟ್ಟ ನಂತರ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಆಫೀಸಲ್ ವೆಬ್ಸೈಟ್ ಏನಿದೆ ಅದು ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ನಂತರ ನಾವು ಅಲ್ಲಿ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು, ಯಾವ್ಯಾವ ಮಾಹಿತಿಗಳನ್ನ ಆನ್ಲೈನ್ನಲ್ಲಿ ಮನೆಯಲ್ಲೇ ಕುಂತ್ಕೊಂಡು ನಾವು ಚೇಂಜ್ ಮಾಡೋದು ಅಥವಾ ಯಾವ್ಯಾವ ಮಾಡೋಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ನೋಡೋಣ. ಈಗ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗಿದೆ ಫ್ರೆಂಡ್ಸ್. ನಿಮಗೆ ಈ ವೆಬ್ಸೈಟ್ಗೆ ಹೋಗ್ಬಿಟ್ರೆ ನೀವು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಏನೆಲ್ಲ ನಿಮಗೆ ಮಾಹಿತಿಗಳು ಸಿಗ್ತಾವೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇದರಲ್ಲಿ ಏನೆಲ್ಲ ನಾವು ಥ್ರೂ ಆನ್ಲೈನ್ ನಾವು ಏನೆಲ್ಲ ಚೇಂಜಸ್ನ ನಾವು ಮಾಡ್ಬೋದು ಅನ್ನೋದು ಕೂಡ ನಾನು ಈಗ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಮೂರು ಆಪ್ಷನ್ ಇದ್ದಾವೆ, ಒಂದು ಗೆಟ್ ಆಧಾರ್ ಅಂತ, ಮತ್ತು ಅಪ್ಡೇಟ್ ಆಧಾರ್ ಅಂತ, ಮತ್ತು ನಿಮಗೆ ಅದು ಬಿಟ್ಟರೆ ನಿಮಗೆ ಇಲ್ಲಿ ಆಧಾರ್ ಸರ್ವಿಸ್ ಅಂತ ಮೂರು ಭಾಗಗಳು ನಿಮಗೆ ಕಾಣ್ತವೆ ಫ್ರೆಂಡ್ಸ್. ಅದರಲ್ಲಿ ನಿಮಗೆ ಗೆಟ್ ಆಧಾರ್ನಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ, ನಿಮಗೆ ಇಲ್ಲಿ ಮೊದಲನೇದು ಏನು ಗೆಟ್ ಆಧಾರ್ನಲ್ಲಿ ಲೊಕೇಟ್ ಆ್ಯನ್ ಎನ್ರೋಲ್ಮೆಂಟ್ ಸೆಂಟರ್, ಅಂದರೆ ನಿಮಗೆ ಏನು ಎನ್ರೋಲ್ಮೆಂಟ್ ಸೆಂಟರ್ ಎಲ್ಲೆಲ್ಲಿ ನಿಮ್ಮ ಊರಿನಲ್ಲಿ ಇದಾವೆ ಅಂತ ನೀವು ಈ ಆಪ್ಷನ್ ಮುಖಾಂತರ ಚೆಕ್ ಮಾಡ್ಬೋದು. ಅದೇ ರೀತಿಯೇ ಬುಕ್ ಅಪಾಯಿಂಟ್ಮೆಂಟ್, ಅಂದರೆ ಬುಕ್ ಅಪಾಯಿಂಟ್ಮೆಂಟ್ ನಾವು ಈ ಒಂದು ಬುಕ್ ಅಪಾಯಿಂಟ್ಮೆಂಟ್ ಅಂದರೆ ನಿಮಗೆ ನೀವೇನಾದರೂ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ನೀವು ಮಾಹಿತಿನ ಚೇಂಜ್ ಮಾಡ್ಬೇಕಂತಂದಿದ್ರೆ, ಸಪೋಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಮತ್ತು ಡೇಟ್ ಆಫ್ ಬರ್ತ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಮತ್ತು ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ದರೆ, ಮತ್ತು ಇನ್ನಿತರ ಯಾವುದೇ ಒಂದು ಮಾಹಿತಿಗಳನ್ನ ನಾವು ಚೇಂಜ್ ಮಾಡ್ಬೇಕಪ್ಪ ಅಂತಂದರೆ, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟ್ರಿಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್. ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟ್ರಿಗೆ ಹೋದರೆ ನಿಮಗೆ ಅಲ್ಲಿ ಮಾರ್ನಿಂಗೆ ಹೋಗಿ ನಿಮಗೆ ಒಂದು ಟೋಕನ್ ತೊಗೊಬೇಕಾಗುತ್ತೆ, ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಬೇಕಾಗುತ್ತೆ. ತದನಂತರ ನಿಮಗೆ ಸೀರಿಯಲ್ ವೈಸ್ ಟೋಕನ್ ನಂಬರ್ ಸೀರಿಯಲ್ ವೈಸ್ ನಿಮಗೆ ಅಲ್ಲಿ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಅಪ್ಡೇಟ್ ಮಾಡಿಸ್ಬೇಕಂತಿದ್ರೆ ನಿಮಗೆ ಒಂದು ಅಪ್ಡೇಟ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅಂದರೆ ಟೋಕನ್ ತಗೊಂಡ್ಮೇಲೆ ನಿಮಗೆ ಅಪ್ಡೇಟ್ ಮಾಡಿಕೊಡ್ತಾರೆ, ಅಂದರೆ ನಾವು ಅಲ್ಲಿ ಹೋಗಿ ಕಾಯ್ದು ಲೈನ್ ನಿಂತು ಟೋಕನ್ ತಗೊಂಡು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಈ ಬುಕ್ ಅಪಾಯಿಂಟ್ ಮುಖಾಂತರ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ಸಿಂಪಲ್ಲಾಗಿ ನಾವು ಇಲ್ಲಿ ಆನ್ಲೈನ್ ಥ್ರೂನು ನಾವು ಇದನ್ನು ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಒಂದು ಆನ್ಲೈನ್ ಮುಖಾಂತರ ನಿಮಗೆ ಒಂದು ಟೋಕನ್ನ ನಾವು ತಗೊಂಡು ನಿಮಗೆ ಏನೆಲ್ಲ ನೀವು ಚೇಂಜಸ್ ಮಾಡಬೇಕು ಅಂದರೆ ಫೋಟೋ ಚೇಂಜ್ ಮಾಡ್ಬೇಕಾ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೇಕಾ, ಅಥವಾ ನೇಮಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದನ್ನು ಏನಾದರೂ ಚೇಂಜಸ್ ಮಾಡ್ಬೇಕಾ ಅನ್ನೋದನ್ನು ನಾವು ಇಲ್ಲೇ ಟಿಕ್ ಮಾಡ್ಕೊಂಡು ಒಂದು ಟೋಕನ್ನ ತಗೊಂಡು ಮನೆಯಲ್ಲೇ ಕುಂತು ಒಂದು ಟೋಕನ್ನ ತಗೊಂಡು ನಾವು ಡೈರೆಕ್ಟಾಗಿ ನಮಗೆ ಬೇಕಾದಂಥ ಒಂದು ಡೇಟನ್ನು ಕೂಡ ನಾವು ಒಂದು ಸೆಲೆಕ್ಟ್ ಮಾಡ್ಬೋದು, ಮತ್ತು ಬೇಕಾದಂಥ ಒಂದು ಟೈಮನ್ನು ನಾವು ಸೆಲೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ನಾವು ನಿಮಗೆ ಬೇಕಾದಂಥ ಒಂದು ಡೇಟು ಮತ್ತು ಟೈಮನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಬುಕ್ ಅಪಾಯಿಂಟ್ಮೆಂಟ್ನ ಮಾಡ್ಕೊಂಡು ನೀವು ಏನೆಲ್ಲ ನೀವು ಚೇಂಜಸ್ ಮಾಡ್ಕೊಬೇಕು ಅನ್ನೋದ್ರ ಮೊದಲೇ ಇಲ್ಲಿ ಟಿಕ್ ಮಾಡ್ಕೊಂಡು ನೀವು ಆ ಡೇಟ್ಗೆ ಆ ಟೈಮ್ಗೆ ಹೋದರೆ ಫ್ರೆಂಡ್ಸ್, ನಿಮಗೆ ಅಲ್ಲಿ ಯಾವುದೇ ರೀತಿಯ ಲೈನ್ ನಿಂದ್ರೋದಾಗಲಿ ಟೋಕನ್ ತಗೊಳೋದಾಗಲಿ ಅಲ್ಲಿ ಇರೋದಿಲ್ಲ ಫ್ರೆಂಡ್ಸ್. ನಿಮಗೆ ಡೈರೆಕ್ಟಾಗಿ ಹೋಗಿ ನೀವು ಅಪ್ಡೇಟ್ನ ಮಾಡ್ಕೊಂಬರ್ಬೋದು, ಒನ್ ಅವರ್ನಾಗ ನಿಮಗೆ ಎಲ್ಲ ಕೆಲಸ ಮುಗಿದೋಗ್ಬಿಡ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಇದಕ್ಕೆ ಸಂಬಂಧಪಟ್ಟಂಥ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್, ಅದನ್ನು ಬೇಕಾದರೆ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡ್ಕೊಬೋದು ಫ್ರೆಂಡ್ಸ್. ನೀವು ಈ ಬುಕ್ ಅಪಾಯಿಂಟ್ಮೆಂಟ್ ಅನ್ನೋದು ಮಾತ್ರ ನಾವು ಆನ್ಲೈನ್ ಥ್ರೂ ಮಾಡ್ಬೋದು, ಬಟ್ ಇಲ್ಲಿ ಯಾವುದೇ ಮತ್ತು ಇನ್ನೊಂದು ಆಪ್ಷನ್ ನೋಡೋದಾಯ್ತಪ್ಪ ಅಂದರೆ ಚೆಕ್ ಆಧಾರ್ ಕಾರ್ಡ್ ಸ್ಟೇಟಸ್, ಅಂದರೆ ನೀವೇನಾದರೂ ಒಂದು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ಅಡ್ರೆಸ್ ಚೇಂಜ್ ಮಾಡೋಕ್ಕೊಟ್ಟಿದ್ರೆ ಅಥವಾ ಏನಾದರೂ ನೀವು ಹೋಗಿ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟ್ರಿಗೆ ಹೋಗಿ ಏನಾದರೂ ನಿಮ್ಮ ಡೇಟ್ ಆಫ್ ಬರ್ತು ನೇಮ್ ಏನೋ ಚೇಂಜ್ ಮಾಡೋಕ್ಕೊಟ್ಟಿದ್ರೆ ಇಲ್ಲಿ ನಿಮ್ಮ ಒಂದು ಅದು ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ ಫ್ರೆಂಡ್ಸ್, ಸ್ಟೇಟಸ್ನ ನಾವು ಚೆಕ್ ಮಾಡ್ಕೊಬೋದು. ಅದೇ ರೀತಿಯ ಒಂದು ಡೌನ್ಲೋಡ್ ಅಂದರೆ ಆಧಾರ್ ಕಾರ್ಡ್ನ ನಾವು ಡೌನ್ಲೋಡ್ ಮಾಡ್ಕೊಬೋದು, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಕಳೆದೋಗಿದ್ದರೆ ನೀವೇನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಮರೆತಿದ್ರೆ ಅದನ್ನು ನಾವು ಇಲ್ಲಿ ಆನ್ಲೈನ್ ಥ್ರೂ ನಾವು ಈ ಒಂದು ಆಪ್ಷನ್ ಮುಖಾಂತರ ಕೂಡ ನಾವು ನೋಡ್ಬೋದು ಫ್ರೆಂಡ್ಸ್. ಅಂದರೆ ರಿಟಿವ್ ಲಾಸ್ಟ್ ಯುವರ್ ಫರ್ಗೆಟನ್ EID ಅಥವಾ UID ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮುಖಾಂತರ ಮತ್ತು ಆಧಾರ್ ಕಾರ್ಡ್ ರೀಪ್ರಿಂಟನ್ನು ನಾವು ಆನ್ಲೈನ್ ಮುಖಾಂತರ ತರಿಸ್ಕೊಬೋದು ಫ್ರೆಂಡ್ಸ್. ಮತ್ತು
ಒಂದು ರೀಪ್ರಿಂಟ್ಗೆ ನೀವೇನಾದರೂ ಆನ್ಲೈನ್ ಮುಖಾಂತರ ಕಳಿಸಿದ್ರೆ ಅದನ್ನು ಸ್ಟೇಟಸ್ ಕೂಡ ನಾವು ಇಲ್ಲಿ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್. ಅದು ಬಿಟ್ಟರೆ ಮತ್ತೆ ನಿಮಗೆ ಇಲ್ಲಿ ಕೆಳಗಡೆ ನೋಡೋದಾಯ್ತಪ್ಪ ಅಂದರೆ ಅಪ್ಡೇಟ್ ಆಧಾರ್ ಅಂತ ಒಂದು ಲೀಸ್ಟ್ ಇದೆ, ಅದರಲ್ಲಿ ನಾವು ಬಂದರೆ ನಿಮಗೆ ಒಂದು ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಕೂಡ ನೀವು ಆಧಾರ್ ಕಾರ್ಡ್ಗೆ ಅಪ್ಡೇಟ್ಗೆ ಏನಾದರೂ ಕೊಟ್ಟಿದ್ರೆ ಸ್ಟೇಟಸ್ನ ಚೆಕ್ ಮಾಡ್ಬೋದು, ಮತ್ತು ಅಪ್ಡೇಟ್ ಯುವರ್ ಅಡ್ರೆಸ್ ಆನ್ಲೈನ್ ಅಂದರೆ ಆನ್ಲೈನ್ ಮುಖಾಂತರ ನೀವು ಅಡ್ರೆಸ್ನ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಒಂದು ನಿಮಗೆ ಆನ್ಲೈನ್ ಮುಖಾಂತರ ಅಡ್ರೆಸ್ನ ಚೇಂಜ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರು ರನ್ನಿಂಗ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಇದು ಕಂಪಲ್ಸರಿ ಮ್ಯಾಂಡೇಟ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದ್ರ ಲಿಂಕ್ ಹಾಕಿರ್ತೀನಿ, ನೀವು ಬೇಕಾದರೂ ನೋಡ್ಕೊಬೋದು. ಅಡ್ರೆಸ್ನ ಆನ್ಲೈನ್ ಮುಖಾಂತರ ನಾವು ಮನೆಯಲ್ಲೇ ಕುಂತು ಒಂದು ಯಾವ ರೀತಿ ಈಸಿಯಾಗಿ ಚೇಂಜ್ ಮಾಡ್ಬೇಕು ಅನ್ನೋದನ್ನು ಇದು ಕೂಡ ನಾವು ಆನ್ಲೈನ್ ಥ್ರೂ ನಾವು ಒಂದು ಅಡ್ರೆಸ್ನ ಚೇಂಜ್ ಮಾಡ್ಬೋದು. ಇಲ್ಲಿ ಮ್ಯಾಂಡೇಟ್ರಿ ಆಗಿ ಒಂದು ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿ ರನ್ನಿಂಗ್ ಇರಬೇಕಾಗುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವೇನಾದರೂ ಆನ್ಲೈನಲ್ಲಿ ಅಡ್ರೆಸ್ ಚೇಂಜ್ ಮಾಡೋಕೆ ಕೊಟ್ಟಿದ್ರೆ ಅದನ್ನು ಸ್ಟೇಟಸ್ ಕೂಡ ನಾವು ಚೆಕ್ ಮಾಡ್ಕೊಬೋದು. ಅದೇ ರೀತಿಯಾಗಿ ಅಪ್ಡೇಟ್ ಹಿಸ್ಟ್ರಿ ಅಂದರೆ ನೀವು ಎಷ್ಟು ಸಲ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋಕೆ ಕೊಟ್ಟಿದ್ರೆ ಯಾವ ಡೇಟಿಗೆ ಅಂತಲೂ ಅದನ್ನು ನಾವು ಈ ಇದರಲ್ಲಿ ಅಪ್ಡೇಟ್ ಆಧಾರ್ ಅಪ್ಡೇಟ್ ಹಿಸ್ಟ್ರಿನಲ್ಲಿ ನಾವು ನೋಡ್ಕೊಬೋದು ಫ್ರೆಂಡ್ಸ್. ನಾವು ಅಂದರೆ ಮತ್ತೆ ನೀವು ಕೆಳಗಡೆ ಬಂದರೆ ಇಲ್ಲಿ ಆಧಾರ್ ಸರ್ವಿಸ್ ಅಂತ ಇದೆ ಫ್ರೆಂಡ್ಸ್. ಆಧಾರ್ ಸರ್ವಿಸ್ನಲ್ಲಿ ನಾವು ನೋಡೋದಾಯ್ತಪ್ಪ ಅಂದರೆ ಒಂದು ವೆರಿಫೈ ಏನು ಆಧಾರ್ ನಂಬರ್ ಅಂದರೆ ಆಧಾರ್ ನಂಬರ್ನ ವೆರಿಫೈ ಮಾಡ್ಬೋದು ಆನ್ಲೈನ್ ಥ್ರೂ. ಮತ್ತು ಅದೇ ರೀತಿಯಾಗಿ ಇಮೇಲು ಮತ್ತು ಮೊಬೈಲ್ ನಂಬರ್ನ ಕೂಡ ವೆರಿಫೈ ಮಾಡ್ಬೋದು ಆನ್ಲೈನ್ ಥ್ರೂ, ನಾವು ವೆರಿಫೈನ ಮಾಡ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ಆನ್ಲೈನ್ನಲ್ಲಿ ಆನ್ಲೈನ್ ಮುಖಾಂತರ ನಮ್ಮದು ಒಂದು ವರ್ಚುವಲ್ ಐ ಡಿ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ವರ್ಚುವಲ್ ಐ ಡಿನ ಕೂಡ ನಾವು ಜನ್ರೇಟ್ ಮಾಡ್ಬೋದು ಫ್ರೆಂಡ್ಸ್ ನಾವು. ಮತ್ತು ಇನ್ನೊಂದು ಪೇಪರ್ಲೆಸ್ ಆಫ್ಲೈನ್ ಇ ಕೆ ವಿ ಎಸ್ ಅಂತಿದೆ, ಅದನ್ನು ಕೂಡ ನಾವು ಮಾಡ್ಬೋದು. ಮತ್ತು ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕ್ ಅಂದರೆ ನಿಮಗೆ ಏನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕನ್ನು ನಾವು ಆನ್ಲೈನ್ ಥ್ರೂ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಇಲ್ಲಿ ಯಾವ್ಯಾವ ಆನ್ಲೈನ್ನಲ್ಲಿ ನಾವು ಮಾಡ್ಬೋದು ಮಾಡಬಾರ್ದು ಅನ್ನೋದನ್ನು ನಿಮಗೆ ಈ ಒಂದು ಡೀಟೇಲ್ಸ್ ಮುಖಾಂತರ ನಾವು ಈಸಿಯಾಗಿ ನೋಡ್ಕೊಬೋದು ಫ್ರೆಂಡ್ಸ್. ಅಂದರೆ ಇಲ್ಲಿ ನಿಮಗೆ ಒಂದು ಅಪಾಯಿಂಟ್ಮೆಂಟ್ನ ನಾವು ಆನ್ಲೈನ್ ಥ್ರೂ ನಾವು ಮಾಡ್ಕೊಬೋದು. ಮತ್ತು ಅದೇ ರೀತಿಯಾಗಿ ಡೌನ್ಲೋಡ್ ಆನ್ಲೈನ್ ಮುಖಾಂತರ ಡೌನ್ಲೋಡ್ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಬೋದು. ಮತ್ತು ಅದೇ ರೀತಿಯಾಗಿ ನಿಮಗೆ ಆನ್ಲೈನ್ ಥ್ರೂ ಅಂದರೆ ಅಡ್ರೆಸ್ನ ನಾವು ಚೇಂಜ್ ಮಾಡ್ಕೊಬೋದು. ಈ ಅಡ್ರೆಸ್ನಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ನೀವು ಅಡ್ರೆಸ್ನಲ್ಲಿ ಅಂದರೆ ಸಪೋಸ್ ಇನ್ ಕೇಸು ನಿಮಗೆ ಒಂದು ನಿಮ್ಮ ಒಂದು ಅಡ್ರೆಸ್ನಲ್ಲಿ ಬರೀ ಅಡ್ರೆಸ್ ಅಲ್ಲ, ಮತ್ತು ಅದ್ರ ಜೊತೆಗೆ ನೀವು ತಂದೆ ಹೆಸರನ್ನು ಕೂಡ ನೀವು ಚೇಂಜಸ್ಸನ್ನು ಅಂದರೆ ತಂದೆ ಹೆಸರಿನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಪ್ಪ ಅಂತಂದರೆ, ಅಥವಾ ನಿಮ್ಮ ಏನಾದರೂ ಲೇಡೀಸ್ ಇದ್ದರೆ ಒಂದು ಏನಾದರೂ ನೀವು ಸ್ತ್ರೀ ಆಗಿದ್ದರೆ, ಒಂದು ವೇಳೆ ನೀವು ಮ್ಯಾರೇಜ್ ಆಗಿದ್ದರೆ ಅದರಲ್ಲಿ ಒಂದು ಹಳೆ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ತಂದೆ ಹೆಸರು ಇರುತ್ತೆ ಫ್ರೆಂಡ್ಸ್. ಅಂದರೆ ಮ್ಯಾರೇಜ್ ಆಗೋಕ್ಕಿಂತ ಮುಂಚೆ ಆ ಒಂದು ತಂದೆ ಹೆಸರನ್ನು ತೆಗೆದು ಗಂಡನ ಹೆಸರನ್ನೇ ಸೇರ್ಪಡೆ ಮಾಡ್ಬೋದು, ಅಥವಾ ಗಂಡನ ಹೆಸರನ್ನ ಒಂದು ಹೆಸರಿನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಪ್ಪ ಅಂತಂದರೆ ಈ ಅಪ್ಡೇಟ್ ಯುವರ್ ಅಡ್ರೆಸ್ ಆನ್ಲೈನ್ ಅಂತದಲ್ಲ, ಇದ್ರ ಥ್ರೂನು ಅವು ಅದನ್ನು ಒಂದು ತಂದೆ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೇಂಜ್ ಮಾಡ್ಬೋದು, ಮತ್ತು ಗಂಡನ ಹೆಸರನ್ನ ಸೇರ್ಪಡೆ ನಾವು ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ, ಆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ನೋಡ್ಕೊಬೋದು. ಅಂದರೆ ತಂದೆ ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನು ಯಾವ ರೀತಿ ಚೇಂಜ್ ಮಾಡೋದು, ಮತ್ತು ನೀವೇನಾದರೂ ಸ್ತ್ರೀ ಆಗಿದ್ದರೆ ಅಂದರೆ ಮ್ಯಾರೇಡ್ ಆಗಿದ್ದರೆ ತಂದೆ ಹೆಸರನ್ನು ತೆಗೆದು ಗಂಡನ ಹೆಸರು ಯಾವ ರೀತಿ ಸೇರ್ಪಡೆ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ನೀವು ಬುಕ್ ಅಪಾಯಿಂಟ್ಮೆಂಟನ್ನು ನಾವು ಆನ್ಲೈನ್ ಮುಖಾಂತರ ಮಾಡ್ಬೋದು, ಮತ್ತು ಅಡ್ರೆಸ್ ಆನ್ಲೈನ್ ಅದನ್ನು ಕೂಡ ನಾವು ಆನ್ಲೈನ್ ಮುಖಾಂತರನೇ ಮಾಡ್ಬೋದು. ಈ ಅಡ್ರೆಸ್ ಆನ್ಲೈನ್ನಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ, ಅಪ್ಡೇಟ್ ಯುವರ್ ಅಡ್ರೆಸ್ ಆನ್ಲೈನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ನೀವು ನೋಡ್ಬೋದು, ಒಂದು ಪ್ರೊಸೀಡ್ ಟು ಅಪ್ಡೇಟ್ ಅಡ್ರೆಸ್ ಅಂತ ಇದೆ. ಅಂದರೆ ನಿಮಗೆ ಒಂದು ಅಡ್ರೆಸ್ ಪ್ರೂಫ್ ಇತ್ತಪ್ಪ ಅಂತಂದರೆ ಯಾವುದಾದ್ರೂ ಒಂದು ಅಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ನೀವು ಆಧಾರ್ ಕಾರ್ಡ್ ಇರುವಂಥ ಅದ್ರದ್ದು ಒಂದು ಅಡ್ರೆಸ್ ಪ್ರೂಫ್ ಇರಬೇಕು ಫ್ರೆಂಡ್ಸ್. ನಿಮಗೆ ಅಡ್ರೆಸ್ ಪ್ರೂಫ್ ಇತ್ತಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ನಾವು ಅಡ್ರೆಸ್ನ ಚೇಂಜ್ ಮಾಡ್ಬೋದು. ಅಂದರೆ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ನಿಮಗೆ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಅದನ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನಾವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಮತ್ತು ಕ್ಯಾಪ್ಚರ್ ಕೋಡ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೆಂಡ್ ಓ ಟಿ ಪಿ ನಾವು ಕ್ಯಾಪ್ಚರ್ ಕೋಡ್ ರಂಗ ಇದೆ, ಒಂದು ನಿಮಿಷ ಫ್ರೆಂಡ್ಸ್. ಸೆಂಡ್ ಓ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಅಲ್ಲಿ ನಾವು ಓ ಟಿ ಪಿನ ಹಾಕಿದ ನಂತರ ನಾವು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಬರೋಣ. ನಾವು ಈಗ ಬಂದೈತಿ, ಓ ಟಿ ಪಿ ಬಂದಿದೆ ಫ್ರೆಂಡ್ಸ್ ನಮಗೆ. ಆ ಓ ಟಿ ಪಿ ನಂಬರ್ನ ನಾನು ಇಲ್ಲಿ ಹಾಕ್ತದೀನಿ. ಈಗ ಓ ಟಿ ಪಿ ನಂಬರ್ ಹಾಕಿದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಏನೆಲ್ಲ ಆಪ್ಷನ್ ಇದೆ ಅಂತ. ಇಲ್ಲಿ ಓ ಟಿ ಪಿನ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಲಾಗಿನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಅಪ್ಡೇಟ್ ಅಡ್ರೆಸ್ ವ್ಯೂ ಅಡ್ರೆಸ್ ಪ್ರೂಫ್ ಅಂದರೆ ನಿಮಗೆ ಅಡ್ರೆಸ್ ಪ್ರೂಫ್ ಇದ್ದರೆ ಮಾತ್ರ ಒಂದು ಆನ್ಲೈನ್ ಮುಖಾಂತರ ಅಡ್ರೆಸ್ನ ಆಧಾರ್ ಕಾರ್ಡ್ನಲ್ಲಿರುವಂಥ ಅಡ್ರೆಸ್ನ ನಾವು ಚೇಂಜ್ ಮಾಡ್ಬೋದು. ಒಂದು ವೇಳೆ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಅಡ್ರೆಸ್ನಲ್ಲಿ ಮತ್ತು ಯಾವ ರೀತಿ ಏನೆಲ್ಲ ಚೇಂಜಸ್ ಮಾಡ್ಬೋದು ಆನ್ಲೈನ್ ಥ್ರೂ ಅಂತ. ಇದು ಅಡ್ರೆಸ್ ವ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಕೇರ್ ಆಫ್ ಅಂತ ಬರ್ತಾ ಇದೆ. ಅಂದರೆ ನಿಮಗೆ ಈಗ ಆಲ್ರೆಡಿ ನಾನು ಹೇಳಿದೆ, ತಂದೆ ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ, ಅಥವಾ ಹೊಸದಾಗಿ ಏನಾದರೂ ಸ್ತ್ರೀಯರು ಹೆಣ್ಮಕ್ಳು ಮ್ಯಾರೇಜ್
ಇಲ್ಲಿ ನಿಮ್ಮ ಒಂದು ತಂದೆ ಹೆಸರು ಏನಾದರೂ ಪ್ರಾಬ್ಲಮ್ ಆಗಿರ್ತದೆ. ಸಪೋಸ್ ನಿಮಗೆ ಅಲ್ಲಿ ನೀವೇನು ಮಾಡಬೇಕು, ಸನ್ ಆಫ್ ಅಂತ ಹಾಕಿ, ಇಲ್ಲಿ ಸನ್ ಆಫ್ ಅಂತ ಹಾಕಿ, ನಿಮ್ಮ ತಂದೆ ಹೆಸರಿನಲ್ಲಿ ಏನಾದರೂ ಕರಪ್ಷನ್ ಇತ್ತಪ್ಪ ಅಂತಂದರೆ, ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆ ಥರ ಏನಾದರೂ ಇತ್ತಂದರೆ ಚೇಂಜ್ ಮಾಡ್ಕೊಂಡು ನೀವು ಇಲ್ಲಿ ಹಾಕ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಸಪೋಸ್ ನಾನು ತೋರಿಸ್ತೀನಿ ಇಲ್ಲಿ ನಿಮಗೆ ಸನ್ ಆಫ್ ಅಂತ ಈ ರೀತಿಯಾಗಿ ಹಾಕಿ, ನಂತರ ನಾವು ಏನು ಮಾಡಬೇಕು, ಈ ರೀತಿಯಾಗಿ ಒಂದು ತಂದೆ ಹೆಸರನ್ನು ಹಾಕಿ ನಾವು ನಂತರ ಇಲ್ಲಿ ಸೇಮ್ ಆ್ಯಸ್ ಇಟ್ ಯು ಅಡ್ರೆಸ್ ಏನಿರುತ್ತೆ ನಮಗೆ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಅದನ್ನೆಲ್ಲ ನಾವು ಹಾಕಿ ಆ್ಯಸ್ ಇಟ್ ಯು ಆಗಿ ನಾವು ಅಪ್ಡೇಟ್ನ ನಾವು ಮಾಡ್ಬೋದು ಫ್ರೆಂಡ್ಸ್. ನಾವು ಇದು ಇದ್ರದ್ದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ಇದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದಕ್ಕೆ ಸಂಬಂಧಪಟ್ಟಂತೆ ನೀವು ವೀಡಿಯೋನ ನೋಡ್ಕೊಂಡು ತಿಳ್ಕೊಬೋದು ಫ್ರೆಂಡ್ಸ್. ಮತ್ತು ಗಂಡನ ಹೆಸರು ಕೂಡ ನೀವು ಇಲ್ಲಿ ತಂದೆ ಹೆಸರನ್ನು ತೆಗೆದು, ಅಂದರೆ ಇಲ್ಲಿ ಏನು ಸನ್ ಆಫ್ ಇದೆಯಲ್ಲ ಇದನ್ನು ತೆಗೆದು ವೈಫ್ ಆಫ್ ಅಂತ, ಅಂದರೆ ಒಂದು ವೇಳೆ ನಿಮ್ಮ ತಂದೆ ಹೆಣ್ಮಕ್ಳಿದ್ದರೆ ಮ್ಯಾರಿಡ್ ಆಗಿದ್ದರೆ ಅವ್ರ ತಂದೆ ಹೆಸರನ್ನು ತೆಗೆದು ವೈಫ್ ಆಫ್ ಅಂತ ಹಾಕಿ ಇಲ್ಲಿ ಗಂಡನ ಹೆಸರನ್ನು ಹಾಕಿ ನೀವು ಚೇಂಜಸ್ಸನ್ನು ನೀವು ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಆನ್ಲೈನ್ ಥ್ರೂ ಒಂದು ಅಡ್ರೆಸ್ನ ಚೇಂಜ್ ಮಾಡೋದಲ್ಲದೆ ಒಂದು ತಂದೆ ಹೆಸರು ಮತ್ತು ಅದೇ ರೀತಿಯಾಗಿ ಗಂಡನ ಹೆಸರನ್ನು ಸೇರ್ಪಡೆ ಕೂಡ ನಾವು ಇಲ್ಲಿ ಮಾಡ್ಬೋದು ಫ್ರೆಂಡ್ಸ್. ನಾವು ಮತ್ತು ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಬುಕ್ ಅಪಾಯಿಂಟ್ಮೆಂಟ್ ಬಗ್ಗೆ ನಾನು ಈಗ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಅದ್ರ ಲಿಂಕ್ ಇರುತ್ತೆ ಅದು ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವು ಇಲ್ಲಿ ನಿಮಗೆ ನೀವು ಈ ರೀತಿಯಾಗಿ ಇಷ್ಟು ನೀವು ಆಪ್ಷನ್, ಅಂದರೆ ನಿಮಗೆ ಒಂದು ಆನ್ಲೈನ್ ಥ್ರೂ ನೀವು ಏನೆಲ್ಲ ನೀವು ಮಾಡ್ಬೋದಪ್ಪ ಅಂದರೆ ಆನ್ಲೈನ್ ಥ್ರೂ ನಿಮಗೆ ಬುಕ್ ಅಪಾಯಿಂಟ್ಮೆಂಟನ್ನೇ ನೀವು ಮಾಡ್ಕೊಬೋದು. ಅಂದರೆ ನೀವು ಆಧಾರ್ ಕಾರ್ಡ್ನಲ್ಲಿ ಏನೇ ಚೇಂಜಸ್ನ ನೀವು ಮಾಡೋದಿತ್ತಪ್ಪ ಅಂತಂದರೆ ಬುಕ್ ಅಪಾಯಿಂಟ್ಮೆಂಟ್ನ ನಾವು ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬುಕ್ ಅಪಾಯಿಂಟ್ಮೆಂಟ್ನಲ್ಲಿ ನಿಮಗೆ ಒಂದು ನಿಮಗೆ ಅಲ್ಲಿ ಅಡ್ರೆಸ್ಸು ನಿಮಗೆ ಏನು ಇರುತ್ತೆ ಫ್ರೆಂಡ್ಸ್, ಅಡ್ರೆಸ್ಸು ಆ ಅಡ್ರೆಸ್ನವ್ರಿಗೆ ಮಾತ್ರ ಅದು ಬುಕ್ ಅಪಾಯಿಂಟ್ಮೆಂಟ್ನ ನಾವು ಮಾಡ್ಬೋದು. ಇಲ್ಲಿ ನಿಮಗೆ ಸಪೋಸ್ ನಾನು ತೋರಿಸ್ತೀನಿ ಫ್ರೆಂಡ್ಸ್, ಬುಕ್ ಅಪಾಯಿಂಟ್ಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಫ್ರೆಶ್ ಆಧಾರ್ ಕಾರ್ಡು, ನ್ಯೂ ನೇಮ್ ಅಪ್ಡೇಟು, ಅಡ್ರೆಸ್ ಅಪ್ಡೇಟು, ಮೊಬೈಲ್ ನಂಬರ್ ಅಪ್ಡೇಟು, ಇಮೇಲ್ ಐ ಡಿ ಅಪ್ಡೇಟು, ಡೇಟ್ ಆಫ್ ಬರ್ತ್ ಅಪ್ಡೇಟು, ಜನರೇಟ್ ಅಪ್ಡೇಟು, ಬಯೋಮೆಟ್ರಿಕ್ ಅಪ್ಡೇಟು, ಇವೆಲ್ಲ ನೀವು ಆ ಒಂದು ಏನು ಆನ್ಲೈನ್ನಾಗಿ ಇವ್ಯಾವು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಿಮಗೆ ಇವೇನು ಇಷ್ಟು ಆಪ್ಷನ್ ಏನಿದ್ದಾವೆ ಅಂದರೆ ಹೊಸದಾಗಿ ಆಧಾರ್ ಕಾರ್ಡ್ ಮಾಡ್ಬೇಕಂದ್ರೂ ಆಧಾರ್ ಸೆಂಟ್ರಿಗೆ ಹೋಗ್ಬೇಕು, ನಾವು ನೇಮ್ ಚೇಂಜಸ್ ಮಾಡ್ಬೇಕಂದ್ರೆ ಇದಕ್ಕೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟ್ರಿಗೆ ಹೋಗ್ಬೇಕು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ಡೇಟ್ ಆಫ್ ಬರ್ತು, ಮತ್ತು ಏನಾದರೂ ಮೇಲ್ ಫಿಮೇಲ್ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಅದಕ್ಕೂ ಫೋಟೋ ಮತ್ತು ಫಿಂಗರ್ ಪ್ರಿಂಟು ಇವೆಲ್ಲವಕ್ಕೂ ನಾವು ಏನು ಮಾಡಬೇಕು ಆನ್ಲೈನ್ ಥ್ರೂ ನಾವು ಇವನ್ಯಾವನ್ನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಿಮಗೆ ಒಂದು ಆಫ್ಲೈನ್ ಅಂದರೆ ನಿಮಗೆ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟ್ರಿಗೆ ಹೋಗಿ ನಾವು ಇವನ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಅಲ್ಲಿ ಇಲ್ಲಿ ಬುಕ್ ಅಪಾಯಿಂಟ್ಮೆಂಟಿಂದ ಏನಪ್ಪ ನಮಗೆ ಲಾಭ ಅಂತಂದರೆ ನಿಮಗೆ ಅಲ್ಲಿ ಹೋಗಿ ನಾವು ಲೈನ್ ನಿಂತ್ಕೊಂಡು ಟೋಕನ್ ತಗೊಂಡು ಕಾಯೋದಕ್ಕಿಂತ ನಾವು ಇಲ್ಲೇ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ಒನ್ ಅವರ್ನಾಗೆ ಕೆಲಸ ಆಗಿಬಿಡ್ತದೆ ಫ್ರೆಂಡ್ಸ್. ಈ ವಿಡಿಯೋದ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ಕೊಂಡು ನೀವು ಅದನ್ನು ಬುಕ್ ಅಪಾಯಿಂಟ್ಮೆಂಟ್ ಯಾವ ರೀತಿ ಮಾಡ್ಕೊಬೋದು ಅಂತಲೂ ನೀವು ತಿಳ್ಕೊಬೋದು. ಇಲ್ಲಿ ಸೆಲೆಕ್ಟ್ ಸಿಟಿ ಅಂತ ಅಂತಂದರೆ ಮ್ಯಾಂಡೇಟರಿಯಾಗಿ ನೀವು ಸೆಲೆಕ್ಟ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಸಿಟಿಗಳು ಬರ್ತವೆ ಫ್ರೆಂಡ್ಸ್. ಅಂದರೆ ಈ ಸಿಟಿಯಲ್ಲಿ ಇಷ್ಟು ಸಿಟಿಗಳು ಏನಿದ್ದಾವೆ, ಈ ಸಿಟಿಯಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ, ಈ ಸಿಟಿಗಳಲ್ಲಿ ಮಾತ್ರ ಬುಕ್ ಅಪಾಯಿಂಟ್ಮೆಂಟು ಸಿಗ್ತದೆ ಫ್ರೆಂಡ್ಸ್. ಮತ್ತು ನೀವು ಈ ಸಿಟಿಯಲ್ಲಿ ಅಲ್ಲದೆ ಬೇರೆ ಯಾರು ಇತ್ತಪ್ಪ ಅಂತಂದರೆ ಅಪಾಯಿಂಟ್ಮೆಂಟ್ನ ನಾವು ತಗೋಕ್ಕಾಗಲ್ಲ. ಮತ್ತು ಈ ಲಿಸ್ಟ್ನಲ್ಲಿ ಇರೋರು ಮಾತ್ರ, ಹೆಸರು ಇರೋರು ಮಾತ್ರ, ಅಂದರೆ ಆ ಊರಿನವರು ಮಾತ್ರ ನಾವು ಅಪಾಯಿಂಟ್ಮೆಂಟ್ನ ತಗೊಬೋದು. ಮತ್ತು ಅಪಾಯಿಂಟ್ಮೆಂಟ್ ಯಾವ ಪ್ಲೇಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದೇ ಪ್ಲೇಸ್ಗೆ ಹೋಗಿ ನೀವು ಅಪಾಯಿಂಟ್ಮೆಂಟು ಅಂದರೆ ಏನು ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ, ಅಪಾಯಿಂಟ್ಮೆಂಟ್ ಕಾಪಿ ಏನಿರುತ್ತೆ ಅದನ್ನು ತಗೊಂಡು ಹೋದರೆ ನಿಮಗೆ ಅಲ್ಲಿ ಆ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಏನನ್ನು ಚೇಂಜಸ್ ಮಾಡ್ಬೇಕಂತಿರ್ತಾರೋ ಅದನ್ನು ಚೇಂಜಸ್ ಮಾಡಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿರ ಫ್ರೆಂಡ್ಸ್, ಇಷ್ಟು ನಾವು ಅಂದರೆ ನಿಮಗೆ ಏನು ಆನ್ಲೈನ್ ಥ್ರೂ ನಾವು ಮಾತ್ರ ಒಂದು ಏನು ಅಡ್ರೆಸ್ನ ನಾವು ಚೇಂಜ್ ಮಾಡ್ಬೋದು ಆನ್ಲೈನ್ ಥ್ರೂ. ಮತ್ತು ಅಡ್ರೆಸ್ನಲ್ಲಿ ತಂದೆ ಹೆಸರಿನಲ್ಲಿ ಏನಾದರೂ ಕರಪ್ಷನ್ ಇತ್ತಂದರೆ ಅದನ್ನು ಚೇಂಜ್ ಮಾಡ್ಬೋದು. ಮತ್ತು ಗಂಡನ ಹೆಸರನ್ನ ನಾವು ಸೇರ್ಪಡೆ ಮಾಡ್ಬೋದು ಫ್ರೆಂಡ್ಸು. ಮತ್ತು ಅದೇ ರೀತಿಯಾಗಿ ನಿಮಗೆ ಒಂದು ಅಡ್ರೆಸ್ನಲ್ಲಿ ಆಧಾರ್ ಆನ್ಲೈನ್ ಮುಖಾಂತರ ಒಂದು ಆಧಾರ್ ಕಾರ್ಡ್ನ ನಾವು ಡೌನ್ಲೋಡ್ ಕೂಡ ನಾವು ಮಾಡ್ಬೋದು. ಮತ್ತು ರೀಪ್ರಿಂಟಿಗೆ ನಾವು ಆರ್ಡರ್ನ ನಾವು ಮಾಡ್ಬೋದು. ಮತ್ತು ಆನ್ಲೈನ್ ಮುಖಾಂತರ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ ಭಾಳಷ್ಟು ಜನ ನನಗೆ ಕಮೆಂಟ್ನಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್, ಆನ್ಲೈನ್ನಲ್ಲಿ ನಾವು ಫೋಟೋ ಚೇಂಜ್ ಮಾಡ್ಬೋದಾ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಬೋದಾ, ನೇಮ್ ಚೇಂಜ್ ಮಾಡ್ಬೋದಾ, ಕರಪ್ಷನ್ ಮತ್ತು ನೇಮ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಕರಪ್ಷನ್ ಮಾಡ್ಬೋದು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ನಿಮಗೆ ಒಂದು ಆನ್ಲೈನ್ ಥ್ರೂ ಇವು ಯಾವ ಒಂದು ಆಪ್ಷನ್ ಇರೋದಿಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನೀವು ನೋಡಿರ್ಬೋದು ಫ್ರೆಂಡ್ಸ್, ಒಂದು ಇದಕ್ಕಿಂತ ಮುಂಚೆ ಒಂದು 3 ಇಯರ್ಸ್ ಕೆಳಗಡೆ ಒಂದು ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಬೋದಾಗಿತ್ತು, ಎಲ್ಲ ಚೇಂಜ್ ಮಾಡೋದು ಆನ್ಲೈನ್ನಲ್ಲಿ ಇತ್ತು ಫ್ರೆಂಡ್ಸ್. ಅಂದರೆ ಕೆಲವೊಂದು ಫ್ರಾಡ್ಸ್ ಆಗಿರೋದ್ರಿಂದ ನಾವು ನಮಗೆ ಆ ಒಂದು ಆಪ್ಷನ್ ಎಲ್ಲ ಈಗ ತೆಗೆದುಬಿಟ್ಟಿದ್ದಾನೆ ಫ್ರೆಂಡ್ಸ್. ನಾವು ಆನ್ಲೈನ್ನಲ್ಲಿ ಏನಿದ್ದರೂ ಓನ್ಲಿ ನಾವು ಅಡ್ರೆಸ್ನ ಚೇಂಜ್ ಮಾಡ್ಕೊಬೋದು. ಮತ್ತು ತಂದೆ ಹೆಸರಿನಲ್ಲಿ ಏನಾದರೂ ಕರಪ್ಷನ್ ಇದ್ದರೆ ಮತ್ತು ಅಥವಾ ಗಂಡನ ಹೆಸರು ಏನಾದರೂ ಸೇರ್ಪಡೆ ಮಾಡ್ಬೇಕಾಯ್ತು ಅಂದರೆ ಇದನ್ನು ಮಾತ್ರ ನಾವು ಮಾಡ್ಬೋದು. ಮತ್ತು ಬುಕ್ ಅಪಾಯಿಂಟ್ಮೆಂಟ್ ಕೂಡ ನಾವು ಮಾಡ್ಬೋದು, ಡೌನ್ಲೋಡ್ ಆಧಾರ್ ಮಾಡ್ಬೋದು, ಮತ್ತು ರೀಪ್ರಿಂಟನ್ನು ಆನ್ಲೈನ್ ಮುಖಾಂತರ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿಯಿಂದ ಮೊಬೈಲ್ ನಂಬರ್ನ ಆಗಲಿ ಮತ್ತು ಡೇಟ್ ಆಫ್ ಬರ್ತ್ನ ಆಗಲಿ ಮತ್ತು ಒಂದು ಏನು ನಿಮಗೆ
ಏನು ಹೆಸರಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಇವು ಯಾವ ಆನ್ಲೈನ್ ಮುಖಾಂತರ ನಾವು ಮನೆಯಲ್ಲೇ ಕುಂತ್ಕೊಂಡು ನಾವು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಇದೇನಿದ್ರು ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಸೆಂಟ್ರಿಗೆ ಮಾತ್ರ ನಾವು ಹೋಗಿ ಅಲ್ಲಿ ಒಂದು ಚೇಂಜಸ್ನ ನಾವು ಮಾಡ್ಕೊಳಕ ಸಾಧ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಿಮಗೆ ಆನ್ಲೈನ್ನಲ್ಲಿ ಯಾವುದನ್ನು ನಾವು ಮಾಡ್ಬೋದು ಅಥವಾ ಆನ್ಲೈನ್ನಲ್ಲಿ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಲೈಕ್ ಆಯ್ತಪ್ಪ ಅಂತಂದರೆ ಕೆಳಗಡೆ ಲೈಕ್ ಬಟನ್ ಮೇಲೆ ಒಂದು ಪ್ರೆಸ್ ಮಾಡಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಮಾಹಿತಿ ತಿಳಿಸಲು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್.